ನನ್ನ ಹೆಸರು ಎಟಿ ಆರ್ಯನ್ ಅಂತ. ಇದು ನಂದು ಫಸ್ಟ್ ಸಿನಿಮಾ, ಪ್ರೊಡಕ್ಷನ್ ನಂಬರ್ 2 ಅಂತ. ನನಗೆ ನಮ್ಮ ನಿರ್ಮಾಪಕರು ಇದಕ್ಕೊಂದು ಸಾಥ್ ಕೊಟ್ಟಿದ್ದಾರೆ, ನನ್ನ ನಂಬಿಕೊಂಡು ನನ್ನ ಟೀಮ್ನ ನಂಬಿಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಸೊ ಪ್ರೊಡಕ್ಷನ್ ನಂಬರ್ 2 ಅಂತ ಆ್ಯಕ್ಚುಲಿ ಸಿನಿಮಾ ನಾವು ಇದು ಮಾಡಿರೋದು. ಜೊತೆಯಲ್ಲೇ ಇರಲೇ ಬಂದುಬಿಟ್ಟು ಈ ಸಿನಿಮಾದ ಬರುವಂಥ ಒಂದು ಸಾಂಗು, ವ್ಯಾಲೆಂಟೈನ್ ಡೇ ಪ್ರಯುಕ್ತ ಒಂದು ರೊಮ್ಯಾಂಟಿಕ್ ಸಾಂಗ್ನ ಫಸ್ಟ್ ರಿಲೀಸ್ ಮಾಡಬೇಕು ಸಿಂಗಲ್ ಅಂತ ಅಂದ್ಬಿಟ್ಟು ಈ ಇವೆಂಟ್ನ ಇಟ್ಕೊಂಡಿದ್ದೀವಿ. ಸೊ ಇದು ಮಾಡೋಕ್ಕೆ ನನಗೆ ಮುಖ್ಯ ಕಾರಣ ನಮ್ಮ ಗೌಸ್ವೀರ್ ಸರು, ನನಗೆ ಹೋಲ್ ಆ್ಯಂಡ್ ಸೋಲ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಲಿರಿಕ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದರು. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಕ್ಕೇಶ್ ಅಣ್ಣ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಸಾಂಗ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನನಗೆ. ಮಿಕ್ಕಿದ ಸಾಂಗ್ಸು ಆಯಿತು, ಇದೊಂದೇ ಅಲ್ಲ ಇನ್ನು ಬರೋ ಸಾಂಗ್ಸು ಆಯಿತು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹರಿಚರಣ್ ಸರು, ಗೌಸ್ ಸರ್ ಒಂದು ಮಾತು ಹೇಳಿದ್ದಕ್ಕೆ ಚೆನ್ನೈಯಿಂದ ಬಂದುಬಿಟ್ಟು ನಮಗೋಸ್ಕರ ರೆಕಾರ್ಡಿಂಗ್ ಮಾಡಿಕೊಟ್ರು, ಹಾಗೆ ಇವತ್ತು ಇವೆಂಟ್ಗೂ ಕೂಡ ನಾವು ಕರೆದಿದ್ದ ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಂದಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸು. ಆಮೇಲೆ ಸೇಮ್ ಟೈಮ್ ನಮ್ಮ ಕೊರಿಯೋಗ್ರಾಫರ್ ಆರ್ಯನ್ ರೋಷನ್ ಸರ್, ಅವರು ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸಿಗೂ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಈಗ ನನ್ನ ಸಿನಿಮಾದ ಕಣ್ಣು ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಆಲನ್ ಭರತ್ ಸರು, ಸ್ಕ್ರ್ಯಾಚಿಂದನೂ ಇವನ್ ಕಥೆಯಲ್ಲೂ ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ, ಸ್ಟಾರ್ಟಿಂಗಿಂದ ಪ್ರೀ ಪ್ರೊಡಕ್ಷನಿಂದನೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಸೊ ಅವರು ಕೂಡ ನನ್ನ ಒಂದು ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಹೀರೋ ಬಗ್ಗೆ ಅಂತೂ ಎಲ್ಲ ನೋಡಿದ್ದೀರಾ, ಅವ್ರ ಎಫರ್ಟು, ಅವ್ರ ಹಾರ್ಡ್ ವರ್ಕು, ಯಾಕಂದರೆ ಇಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡೋದು, ಅಲ್ಲಿ ಸ್ಪಾಟಲ್ಲಾಗಲಿ ಎಷ್ಟು ಡಯಟ್ನ ಫಾಲೋ ಮಾಡಿಬಿಟ್ಟು ಆ ಬಾಡಿ ವಿಸಿಬಿಲಿಟಿಗೋಸ್ಕರ ನೀರು ಕುಡಿದೆ, ಊಟನೂ ಮಾಡಿದೆ, ತುಂಬ ಕಷ್ಟಪಟ್ಟರು ನನ್ನ ಜೊತೆ ಸೇರಿಕೊಂಡು. ಸೊ ಅವ್ರಿಗೂ ಥ್ಯಾಂಕ್ಸು. ಆ್ಯಂಡ್ ನಮ್ಮ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮನ್ನು ನನ್ನ ಟೀಮ್ನ ನಂಬ್ಕೊಂಡ್ಬಂದಿರೋ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾಳೆ ನಮ್ಮ ಕರ್ನಾಟಕದ ಖ್ಯಾತ ಲಿರಿಕಿಸ್ಟ್ ಗೌಸ್. ಎಲ್ರಿಗೂ ನಮಸ್ಕಾರ, ತುಂಬ ದಿನಗಳಾಗುತ್ತೆ ನಿಮ್ಮನ್ನು ನೋಡಿ, ತುಂಬ ಖುಷಿ ಆಗ್ತಿದೆ. ಸಂಡೆ ಎಲ್ಲ ಪರ್ಸ್ನಲ್ ಕೆಲಸ, ಫ್ಯಾಮಿಲಿ ಕೂಡ ಕೆಲಸಗಳನ್ನ ಬಿಟ್ಬಿಟ್ಟು ಇವರ ಒಂದು ಕರೆಗೆ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಟೀಮ್ನ ಒಂದು ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಸೊ ನಿಮ್ಮೆಲ್ರಿಗೂ ನಿಮ್ಮ ಟೈಮಿಗೆ ಹಾಗೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಪ್ರೊಡಕ್ಷನ್ ನಂಬರ್ 2 ನಾನಿಲ್ಲಿ ಮೇನ್ ಆಗಿರೋದು ಏನಂದರೆ ನಮ್ಮ ಜಾಕ್ಲಿನ್ ಮೇಡಮ್ಗೋಸ್ಕರ. ಇವರಿಗೆ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ, ಅವರು ನನಗೆ ಫೋನಲ್ಲಿ ಸರ್ ಈ ಥರ ಬರಿಬೇಕಂದಾಗ ನಾನು ಫಸ್ಟ್ ಒಂದ್ಸಲ ಎರಡು ಸಲ ಅಷ್ಟು ಇದು ಮಾಡಲಿಲ್ಲ, ಬಟ್ ಅವರಿಗೆ ತುಂಬ ಹಿಂದೆ ಬಿದ್ದು ಆ ಕಥೆಯಿಂದ ಪ್ರತಿಯೊಂದು ಅವ್ರ ಸಿನಿಮಾದ ಇದನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿ. ಮೇಡಮ್ ನನ್ನ ಜೊತೆ ಡಿಸ್ಕಸ್ ಮಾಡೋದು ಇಷ್ಟ ಅಗತ್ಯ ಇಲ್ಲ, ನೀವೊಂದೇ ಇಲ್ಲ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿದ್ದೀನಿ ಅಂತ ಪ್ರತಿದಿನ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಾಗ ನನಗನ್ನಿಸ್ತು ಸಿನಿಮಾದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇದೆ, ಹಾಗೆ ಸಿನಿಮಾನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಇವರ ಎರಡನೇ ಪ್ರೊಡಕ್ಷನ್, ಮುಂಚೆ ಇರೋಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಸುಮಾರು ಅನುಭವಗಳು ಇವ್ರಿಗೆ ಆಗಿದೆ. ಸೊ ಹಾಗಾಗಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡಬೇಕು ಸರ್ ಅಂದಾಗ, ನಾನು ಇವರ ಒಂದು ಆಸಕ್ತಿಗೆ ಇವರು ಡಾಕ್ಟರ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಕೆಲಸನೇ ಇಷ್ಟು ಹಚ್ಕೊಂಡಿದ್ದಾರಲ್ಲ ಅಂತ ಎಸ್ ಮೇಡಮ್ ಮಾಡೋಣ ಅಂತೇಳಿ ಒಂದಷ್ಟು ಆ್ಯಸ್ ಎ ಟೀಮ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಯಾರೋ ಪ್ರಶ್ನೆ ಕೇಳಿದ್ರು ಮೆಸೇಜ್ ಇದೆಯಾ ಅಂತ, ಖಂಡಿತವಾಗಲೂ ಮೆಸೇಜ್ ಕೂಡ ಇದೆ. ಅಂದರೆ ಮೆಸೇಜನ್ನ ಅದ್ಭುತವಾಗಿ ಅಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಇವತ್ತಿನ ಸಮಾಜಕ್ಕೆ ಬೇಕಾದ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಕೂಡ ಇದೆ ಸೆಂಟಿಮೆಂಟ್, ಮುಖ್ಯವಾಗಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್, ಎರಡನೇದಾಗಿ ಪ್ರೀತಿ, ಒಬ್ಬ ಟೀನೇಜರ್ ಕಾಲೇಜಲ್ಲಿ ಒಂದು ಹುಡುಗಿ ಮತ್ತು ಹುಡುಗನ ಮಧ್ಯೆ ಪ್ರೀತಿ, ಆಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಆಗಿ ಏನಂದರೆ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಥರದ ಬಾಂಡಿಂಗ್ ನಾವು ಒಂದು ಸಮಾಜದಲ್ಲಿ ನಾವು ಇರಬೇಕಾಗತ್ತೆ. ಒಂದು ಸಮಾಜದಲ್ಲಿ ಏನೇನು ಒಂದು ಅಫೆಕ್ಷನ್ಸು ಬಾಂಡಿಂಗ್ ಇದೆಯೋ ಎಲ್ಲ ಕೂಡ ಸ್ಕ್ರಿಪ್ಟಲ್ಲಿದೆ. ಅದು ಬಿಟ್ಟರೆ 5 ಹಾಡುಗಳಿದೆ ಸಿನಿಮಾದಲ್ಲಿ, ಬಕ್ಕೇಶ್ ಅವರು 5 ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸರ್ ನೀವು ಯಾವ ಹಾಡು ಬರೀತೀರಾ ಅಂದಾಗ ನನಗೆ ಒಂದು ರೊಮ್ಯಾಂಟಿಕ್ ಟ್ಯೂನ್ ಇಷ್ಟ ಆಯಿತು, ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ.
ಬರಿತಾ ಬರಿತಾ ಇದು ಹೆಂಗಾಗೋಯ್ತು ಅಂದರೆ ತುಂಬ ಚೆನ್ನಾಗಾಗೋಯ್ತು. ಇದನ್ನು ಯಾರ ಕೈಲಿ ಹಾಡಿಸೋದು ಅಂದಾಗ ಆ 5 ಸಾಂಗಲ್ಲಿ ಇದಕ್ಕೆ ಮುಂಚೆ ಬಕ್ಕೇಶ್ ಅವರು ಮತ್ತು ನನ್ನ ಕಾಂಬಿನೇಷನಲ್ಲಿ ಒಂದು ಸಾಂಗು ಹೃದಯದ ಪಾಡು ಅಂತ ತುಂಬ ಹಿಟ್ಟಾಗಿತ್ತು. ಆದರೆ ಕಂಪೋಸರ್ ಇವರೇ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ಅದನ್ನು ಕಂಪೋಸ್ ಮಾಡಿದ್ದು ಇವರೇ, ಅವನಲ್ಲಿ ಇವಳಲ್ಲಿ ಸಿನಿಮಾ ವಾಸುಕಿ ಅವರು ಅದನ್ನು ಹಾಡಿದರು. ಸರಿ ನಾವೊಂದು ಕೆಲಸ ಮಾಡೋಣ, ನಾನು ಬರಿತೀನಿ ಹಾಡನ್ನು, ನೀವು ಕಂಪೋಸ್ ಮಾಡಿ ವಾಸುಕಿನೇ ಹಾಡಲಿ, ನಮ್ಮದೇ ಸೇಮ್ ಕಾಂಬಿನೇಷನ್ ಇರಲಿ ಅಂತ ನಾನು ಹೇಳಿದಾಗ ವಾಸುಕಿ ಆ ಟೈಮಲ್ಲಿ ಮದುವೆ ಬ್ಯುಸಿಲಿದ್ದರು. ಸೊ ಹಂಗಾಗಿ ಈ ಹಾಡು ಯಾರಿಗೆ ಸೂಟ್ ಅಂದಾಗ ಹರಿಚರಣ್ ಅವ್ರು ಹಾಡಲಿ, ನೆಕ್ಸ್ಟು ನಾವು ಆ ಕಂಪೋಸ್ ಮಾಡಿದ ಹಾಡನ್ನ ನೆಕ್ಸ್ಟ್ ವಾಸುಕಿ ಕೈಲಿ ಹಾಡ್ಸೋಣ ಅಂತ ಈ ಸಾಂಗ್ನ ಹರಿಚರಣ್ ಅವ್ರ ಕೈಲಿ ಹಾಡಿಸಿದ್ವಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್. ಹೆಂಗಂದರೆ ನಾನು ಇವ್ರನ್ನ ಬರೀ ಇದರಲ್ಲಿ ಕೇಳ್ತಾ ಇದ್ದೆ ಅವ್ರ ಹಾಡುಗಳನ್ನ, ಬಟ್ ಅವ್ರು ನನಗೆ ಪರಿಚಯ ಇರಲಿಲ್ಲ. ಸೊ ಫೋನ್ ಮಾಡಿ ಸರ್ ಈ ಥರ ಒಂದು ಹಾಡು ಹಾಡಬೇಕು ಅಂದಾಗ ನಮಗೋಸ್ಕರ ಪ್ರತಿ ಸಲ ಡಿಸ್ಕಷನಿಂದ ಹಿಡಿದು ಎಲ್ಲದಕ್ಕೂ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಬಂದು ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದು ನಮ್ಮ ಮನೆ ಇವರು ಚೆನ್ನೈ ಅಂತ ನನಗೆ ಇದುವರೆಗೂ ಅನಿಸೇ ಇಲ್ಲ. ನಾವು ಯಾವಾಗ ಕರೆದ್ರೂ ಬರ್ತಾರೆ. ಆಮೇಲೆ ಬರೀ ಹಾಡೋದಕ್ಕೊಂದಕ್ಕೆಲ್ಲ ಡಿಸ್ಕಷನ್ಗೆ ಎಲ್ಲದಕ್ಕೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಂಗಾಗಿ ಹರಿಚರಣ್ ಸರ್ ಸ್ಪೆಷಲಿ ಥ್ಯಾಂಕ್ಸ್. ಈ ಹಾಡಿಗೊಂದು ಶೇಪ್ ಬರಬೇಕಂದ್ರೆ ದ್ಯಾಟ್ಸ್ ಮೇನ್ ಜಸ್ಟ್ ಬಿಕಾಸ್ ಆಫ್ ಯು, ದಟ್ ಯು ಆರ್ ದ ಓನ್ಲಿ ಮೇನ್ ರೀಸನ್. ಸೊ ಆಮೇಲೆ ನಮ್ಮ ಬಕ್ಕೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಿಮ್ಗೆ ಇದು ಕೇಳ್ತಾ ಕೇಳ್ತಾ ಹೆಂಗನ್ಸುತ್ತೆ ಅಂದರೆ ಇನ್ನು ಮತ್ತೆ ಕೇಳಬೇಕು ಅನ್ಸುತ್ತೆ. ನಾನು ಸುಮಾರು ಹಾಡುಗಳು ಬರೀತಾ ಇರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರೋ ತುಂಬ ಒಳ್ಳೆ ಹಾಡಿದು ನಿಮಗೆ ಗೊತ್ತು. ಹಾಡು ಹೆಂಗೆ ಅಂದರೆ ನಾವು ಒಂದು ಯಾವುದೇ ಒಂದು ಅದ್ಭುತವಾದ ಅಥವಾ ತುಂಬ ಚೆನ್ನಾಗಿರೋ ಒಂದು ಅಡುಗೆ ಮಾಡಿಬಿಟ್ಟು ಅದನ್ನು ಬಾಕ್ಸಲ್ಲಿ ಹಾಕಿಟ್ರೆ ಆ ಅಡುಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದ್ರ ಮುಚ್ಚಳ ಓಪನ್ ಮಾಡಿ ಅದರ ವಾಸನೆ ಅಟ್ಲೀಸ್ಟ್ ಜನಗಳಿಗೆ ತೋರಿಸಿದ್ರೆ ಮಾತ್ರ ಅದು ಓ ಏನೋ ಇಲ್ಲಿ ಗಮ್ ಅಂತ ಇದೆ ಅಂತ ಅನಿಸೋದು. ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಎಲ್ಲ ಮೀಡಿಯಾದವರು ಈ ಒಂದು ಹಾಡನ್ನು ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಎಲ್ರಿಗೂ ಗೊತ್ತಾಗೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ. ಹಾಗೆ ಒಬ್ಬ ಬರೆಯೋನು ಕೂಡ ಅಷ್ಟೇ, ಇವನು ಬರಿತಾನೆ ಇದನ್ನು ಬರಿತಾನೆ ಇವನ್ನೆಲ್ಲ ಬರಿತಾ ಇಲ್ಲ ಏ ಬರಿತಾ ಇದ್ದಾರೆ ರೀ ಅವರು ಅಂತ ಅನ್ಸೋದು ಯಾವಾಗಂದ್ರೆ ನೀವು ಜನಕ್ಕೆ ಅದು ತಲುಪಿಸಿದಾಗ ಮಾತ್ರ ನಮ್ಮ ಒಂದು ಶ್ರಮಕ್ಕೂ ನಮ್ಮ ಒಂದು ಇದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಒಂದು ಸಾಂಗು ಸಿನಿಮಾಗೆ ಇನ್ವಿಟೇಷನ್ ಅಂತಾರೆ. ಈ ಸಾಂಗು ಸ್ವಲ್ಪ ಸೌಂಡ್ ಆದರೆ ಇದು ಯಾವ ಸಿನಿಮಾದಪ್ಪ, ಓ ಇದು ಹೊಸಬ್ರ ಸಿನಿಮಾನ, ಜನಗಳಿಗೆ ಒಂದು ಮಟ್ಟಕ್ಕೆ ಸಿನಿಮಾದ ಬಗ್ಗೆ ಅರಿವಾಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಈ ಟೀಮಿಗೆ ಈ ಸಾಂಗ್ಗೆ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಎಲ್ಲರೂ ಇಲ್ಲಿ ತಮ್ಮ ಟೈಮ್ನ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೊ ಇದೇ ನನ್ನ ಫಸ್ಟ್ ಡೆಬ್ಯೂ ಆಸ್ ಹೀರೋ ಸಿನಿಮಾ ಜೊತೆ ಇರಲಿ. ಸೊ ನಂದು ಫಸ್ಟ್ ಮೂವಿ 2020 ರಿಲೀಸ್ ಆಯಿತು ಆ್ಯಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೀಡು. ಸೊ ಅದಾದಮೇಲೆ ನಾನು ಮಾಡಲಿಂಗ್ ಇಂಡಸ್ಟ್ರಿ ಹತ್ರ ಹೋದೆ. ಫಸ್ಟ್ ನಂದು ಮಾಡಲಿಂಗ್ ಕೆರಿಯರ್ ಡೆಲ್ಲಿಯಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಫಿನಿಶ್ ಆದಮೇಲೆ ಬೆಂಗಳೂರು ಚಿಕ್ಕಪುಟ್ಟ ಪೇಜೆನ್ಸ್ ಕರ್ನಾಟಕದಲ್ಲಿ ಮಾಡಿದೆ. ಸೊ ಅದಾದಮೇಲೆ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಆಸ್ ಅ ಚೀಫ್ ಗೆಸ್ಟ್ ಹತ್ರ. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದು ಈ ಪ್ರಾಜೆಕ್ಟ್ ಈ ಸಿನಿಮಾಗೆ ಆಗುತ್ತಾ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಸೆಟ್ ಆಗುತ್ತಾ. ಸೊ ಐ ವಾಸ್ ಲೈಕ್ ಓಕೆ ಐ ವಿಲ್ ಗಿವ್ ಮೈ ಬೆಸ್ಟ್. ಆಲ್ ರೈಟ್, ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ತಮಗೆ, ಆಲ್ ದಿ ವೆರಿ ಬೆಸ್ಟ್ ಅಂಡ್ ಮೋರ್ ಪವರ್ ಟು ನಮ್ಮ ಹೊಸ ಬ್ರ್ಯಾಂಡ್ ನ್ಯೂ ಹೀರೋ ಜೈ ಅವರಿಗೆ. ಎಸ್ ವಿಲ್ ಗೋ ವಿತ್ ಅವರ್ ಪ್ರೊಡ್ಯೂಸರ್. ಮೀಡಿಯಾದವ್ರಿಗೂ ಲಾಸ್ಟ್ ಮೂವಿದು ನೀವು ನಮ್ಮ ಜೊತೇಲಿ ಇದ್ದಿದ್ದು ಎಲ್ಲರಿಗೂ ಇವಾಗಲೂ ನಮಸ್ಕಾರ. ಆ್ಯಂಡ್ ಈ ಒಂದು ಇದು ಮೂವಿ ಜೊತೆ ಇರಲೇ ಐ ಥಾಟ್ ಓಕೆ ಇನ್ಸ್ಟಾಫ್ ಬೇರೆಯವ್ರಿಗೆ ಹಾಕೋ ಬದಲು ಐ ಥಾಟ್ ನ್ಯೂ ಆರ್ಟಿಸ್ಟ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಜೈ ಓನ್ಲಿ, ಲೆಟ್ ಸಿ ಹೌ ಜೈ ಇಸ್ ಗೋಯಿಂಗ್ ಟು ಡೂ ಇಟ್ ಓವರ್ ಹಿಯರ್. ಸೊ ಜೈ ಮತ್ತು ಸಿಗ್ನಾ ಅವರಿಬ್ಬರೂ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದ ಎಂಟೈರ್ ಟೀಮ್ ಇಸ್ ಸಪೋರ್ಟೆಡ್ ಅಸ್ ಫಾರ್ ದಿಸ್ ಸಾಂಗ್ ಆ್ಯಂಡ್ ಮೂವಿ ಎವ್ರಿಥಿಂಗ್. ಸೊ ಐ ವಿಶ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. Thank you, ma'am. Thank you so much. I'm so happy to be here in Bangalore for this production number 2, Jodhele Irele. I'm a huge fan of Ronada Bakesh, sir. Beautiful, beautiful composer. I think this is the second or third song I'm recording for him. And when he played this tune to me, I instantly fell in love. Came to Bangalore, recorded here, and met Gaur sir. And such a beautiful song, and the whole team is so positive. I had an amazing time recording this song, and I think the visuals have come out really
really well. Kudos to the DOP and the choreographer and everyone. Jay and Snigdha, you guys look amazing. So I'm really excited for the rest of the songs and the movie as well. And last but definitely not the least, Jacqueline ma'am, you're the sweetest producer I've ever seen. Thanks for accommodating all of us and keeping us comfortable. Thank you Gaur sir. Thanks for this opportunity. Thank you sir. Thank you. Nan hesaru Ronada Bakesh anta. ಇದಕ್ಕೂ ಮುಂಚೆ ಹೃದಯದ ಪಾಡುವಂಥ ಇದೇ ಆನಂದ್ ಆಡಿಯೋನಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇ ಮಟ್ಟಕ್ಕೆ ಈ ಹಾಡು ವೈರಲ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಈ ಹಾಡಿಗೆ ಗೌ ಸರ್ ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ ಮತ್ತು ಹರಿಚರಣ್ ಸರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಜಾಕ್ಲಿನ್ ಮ್ಯಾಮ್ಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೇ ಮತ್ತು ಸ್ನಿಗ್ಧ ಇವರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಟು ಮಿಸ್ಟರ್ ರೋನದ ಬಕೇ ಸರ್. ಥ್ಯಾಂಕ್ ಯು. ಧನ್ಯವಾದ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಪ್ರೊಡ್ಯೂಸರ್ ಮತ್ತು ನಮ್ಮ ಬ್ರದರು ಡೈರೆಕ್ಟರ್ ಆರ್ಯನ್ ಅವರು ಆ್ಯಂಡ್ ಗೋಸ್ಪಿಯರ್ ಸರು, ಹರಿಚರಣ್ ಸರ್, ವೆರಿ ಬಿಗ್ ಫ್ಯಾನ್ ಆಫ್ ಯು ಆ್ಯಕ್ಚುಲಿ, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಅವರ್ ಸ್ವೀಟ್ ಕಪಲ್ಸ್ ಲೈಕ್ ಹೀರೋ ಜೇ ಆ್ಯಂಡ್ ಸ್ನಿಗ್ಧ. ಸೊ ಈ ಸಾಂಗ್ ಸರ್ ವೆನ್ ವಿ ಪ್ಲ್ಯಾನ್ ನಾನು ಮತ್ತು ಡೈರೆಕ್ಟ್ರು ಸರು ಒಂದು ತುಂಬ ಮಾರ್ಜಿನಲ್ಲಿ ರೊಮ್ಯಾಂಟಿಕ್ ಸಾಂಗ್ ತುಂಬ ಒಂದು ಬಾಲಿವುಡ್ ಸ್ಟೈಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಾರ್ ದ್ಯಾಟ್ ವಿ ನೀಡ್ ಅ ಕಂಪ್ಲೀಟ್ಲಿ ಆ್ಯಪ್ಸ್ ಸ್ಟ್ರಕ್ಚರ್ಸ್ ಎವ್ರಿ ತುಂಬ ಒಂದು ಫಿಸಿಕಲ್ ಸ್ಟ್ರಕ್ಚರ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಜಯ ಅವರು ಒಂದು 1.5 ಮಂತಿಂದ ಪುಟ್ ಆನ್ ಮಾಡಿ ಆ್ಯಂಡ್ ಫಿಸಿಕಲ್ ಆಗಿ ತುಂಬ ಫಿಟ್ ಆಗಿದ್ದರು. ಆ್ಯಂಡ್ ನೀವು ನೋಡಿದ್ರಿ ಸಾಂಗು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಟೀಮನ್ನು ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Namaskara, I'm Snigdha. This is the first time I'm being part of such a big project, and I'm thankful to the entire team. Everyone has worked really hard. The first time I heard the song, ನಂಗೆ ಗೊತ್ತಿತ್ತು ನಾನು ಈ ಸಾಂಗ್ ಮಾಡಲೇಬೇಕು. ಐ ಹ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದ ಸಾಂಗ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಹೌ ದ ಆಡಿಯನ್ಸ್ ಇಸ್ ಗೋನ್ ಅ ರಿಯಾಕ್ಟ್ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಶೇರ್ಸ್ ದೀಸ್ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಶೋ ದ ಲವ್. ಥ್ಯಾಂಕ್ ಯು.